ನಮ್ಮ ದೇಶವನ್ನು 1947 ರಲ್ಲಿ ಸ್ವತಂತ್ರವನ್ನು ಗಾಂಧೀಜಿಯವರು ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು. ಆಗಸ್ಟ್ 15 ಮಧ್ಯರಾತ್ರಿ 1947 ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿತು. ಮೊದಲು 1947ಕ್ಕಿಂತ ಮೊದಲು 200 ವರ್ಷಗಳ ಕಾಲ ಭಾರತ ದೇಶವನ್ನು ಇಂಗ್ಲಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು. ನಾವು ಅವರಿಗೆ ಆಳಾಗಿ ಕೆಲಸವನ್ನು ಮಾಡುತ್ತಿದ್ದವು. ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವತಂತ್ರ ಅಂದರೆ ಏನು ಎಂಬುದನ್ನು ಗಾಂಧೀಜಿಯವರು ಮನಗಂಡು 1947 ಆಗಸ್ಟ್ 15ರಂದು ನಮ್ಮ ಭಾರತ ಬಿಟ್ಟು ತೊಲಗಿ, ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿ ಎಂದು ಹೋರಾಟವನ್ನು ಮಾಡಿದರು. ಹಾಗಾಗಿ ಸ್ವತಂತ್ರ ಎಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಸ್ವತಂತ್ರ ಅಂದರೆ ಸ್ವ ಅಂದರೆ ಸ್ವಇಚ್ಛೆಯಿಂದ ಅಂತ, ತಂತ್ರ ಅಂದರೆ ಏನು, ತಂತ್ರ್ಯ ಅಂತ ಗೊತ್ತು. ಸ್ವ ಅಂದರೆ ಸ್ವಇಚ್ಛೆಯಿಂದ ಬದುಕು ನಡೆಸಲು ನಮಗೆ ನಮ್ಮ ದೇಶದಲ್ಲಿ ನಾವು ಯಾವ ರೀತಿ ಬೇಕಾದರೂ ಬದುಕಬೋದು. ಯಾವ ರೀತಿ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಬದುಕುವುದಕ್ಕೆ ಸ್ವತಂತ್ರ ಎನ್ನುತ್ತಾರೆ. ಇನ್ನೊಬ್ಬನಿಗೆ ಟಚ್ ಮಾಡಿ ಬದುಕೋದಕ್ಕೆ ಅದು ಸ್ವತಂತ್ರ ಅಲ್ಲ. ಒಬ್ಬನಿಗೆ ಸ್ವತಂತ್ರ ಬಂದಿದೆ ಎಂಬುದು ಗೊತ್ತಾಗಬೇಕು ಅಂದರೆ ನಮ್ಮ ಕೈ ಇನ್ನೊಬ್ಬರ ಕೈಗೆ ಟಚ್ ಆಗಬಾರ್ದು. ಆ ರೀತಿ ಬದುಕುವುದಕ್ಕೆ ನಾವು ಸ್ವತಂತ್ರ ಎಂದು ಕರಿತೀವಿ. ಪ್ರತಿಯೊಂದು ಜೀವರಾಶಿಗಳು ಕೂಡ ಪ್ರಕೃತಿಯ ನಿಯಮದಲ್ಲಿ ಸ್ವತಂತ್ರವಾಗಿ ಬದುಕುತ್ತವೆ. ಅದೇ ರೀತಿ ನಾವು ಮನುಷ್ಯರಾದವರು, ಬುದ್ಧಿಜೀವಿಗಳು ಸ್ವತಂತ್ರವಾಗಿ ಬದುಕಬೇಕು ಅಂದರೆ ನಾವೇನು ಮಾಡಬೇಕು, ನಮ್ಮದೇ ಆದ ಕಾನೂನು ಕಟ್ಟಲೆ ಎಲ್ಲವೂ ನಾವು ಹೇಳಿದಂಗೆ ನಮ್ಮ ನೆಲೆಯಲ್ಲಿ ನಾವು ಬದುಕಲು ಬಿಡಿ, ನೀವು ಅಲ್ಲಿಂದ ಬಂದು ನೀವು ಹೇಳಿದ ರೀತಿಯಲ್ಲಿ ನಾವು ಬದುಕುವುದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ದೇಶದಲ್ಲಿ ನಾವು ಬದುಕಬೇಕಂದರೆ ನಮಗೆ ಸ್ವತಂತ್ರ ಬೇಕು ಅಷ್ಟೇ. ಅಷ್ಟೇ ಕಾಣ್ಬಿಡ, ಜೈನ್ ಆಗಲ್ಲ ಇನ್ನ ಹೇಳಕ್ಕೆ.